ಸಿದ್ದರಾಮಯ್ಯನವರಿಗೆ ಏನಿದೆ ಅಂತಂದ್ರೆ ತುಷ್ಟೀಕರಣದ ರಾಜಕಾರಣ. ತುಷ್ಟೀಕರಣದ ರಾಜಕಾರಣದಿಂದ ಇಡೀ ದೇಶದಲ್ಲಿ ಅವರು ಕಾಂಗ್ರೆಸ್ ಪಾರ್ಟಿ ಗುಡಿಸಿ ಹಾಕಿದ್ದಾರೆ. ಜನ ಆಲ್ಮೋಸ್ಟ್ ಒಂದು ಅನೇಕ ಕಡೆ ಅನೇಕ ರಾಜ್ಯಗಳಲ್ಲಿ ಅವರು ಥರ್ಡ್ ಆರ್ ಫೋರ್ತ್ ಪಾರ್ಟ್ನರ್ ಆಗಿದ್ದಾರೆ, ಫೋರ್ತ್ ಆರ್ ಫಿಫ್ತ್ ಪೊಸಿಷನ್ದಲ್ಲಿ ಇದ್ದಾರೆ. ಇಷ್ಟಾಗಿಯೂ ಕೂಡ ಸಿದ್ದರಾಮಯ್ಯನವರಿಗೆ ಬುದ್ಧಿ ಬರ್ತಾ ಇಲ್ಲ ಅಂತ ಅನ್ನೋದು ತುಷ್ಟೀಕರಣದ ರಾಜಕಾರಣ. ಕುಕ್ಕರ್ ಬಗ್ಗೆ, ಕುಕ್ಕರ್ ಬಾಂಬ್ ಬಗ್ಗೆ ಅವ್ರು ಮಾತಾಡಿರುವಂತ ರೀತಿ ಏನು. ಸೋನಿಯಾ ಗಾಂಧಿ ಅವರು ಬಾಟ್ಲ ಹೌಸ್ ಪ್ರಕರಣದಲ್ಲಿ ನಾನು ಆ ಉಗ್ರನ ಹತ್ಯೆ ಆದಾಗ ನನಗೆ ನಿದ್ದೆ ಬರಲಿಲ್ಲ, ನಾನು ಇಡೀ ರಾತ್ರಿ ಎಲ್ಲ ಹತ್ತಿದ್ದೆ ಅಂತ ಏನು ಸೋನಿಯಾ ಗಾಂಧಿ ಅವರು ಹೇಳಿದ್ರು. ಬಾಟ್ಲ ಹೌಸ್ ಪ್ರಕರಣ ಅದರಲ್ಲಿ ಮೋಹನ್ ಚಂದ್ ಶರ್ಮಾ ಅಂತ ಇನ್ಸ್ಪೆಕ್ಟರ್ ಸತ್ತಿದ್ರು. ಅವ್ರ ಬಗ್ಗೆ ಇವ್ರಿಗೆ ಏನೂ ಕರುಣೆ ಅನ್ನಿಸ್ತಿಲ್ಲ. ಬಟ್ ಅವ್ರಿಗೆ ಅನಿಸಿದ್ದು ಒಬ್ಬ ಉಗ್ರ ಸತ್ತಾಗ. ಇದು ಕಾಂಗ್ರೆಸ್ಸಿನ ಪಾಲಿಸಿ ಇದೆ ಮತ್ತು ಕಾಂಗ್ರೆಸ್ ತುಷ್ಟೀಕರಣದ ರಾಜಕಾರಣ ಇಲ್ಲಿ. ಅದೇ ರೀತಿ ಕುಕ್ಕರ್ ಬಾಂಬ್ ಬಗ್ಗೆನೂ ಅವ್ರು ಅದೇ ರೀತಿ ಮಾತನಾಡಿದ್ದಾರೆ. ಕುಕ್ಕರ್ ಬಾಂಬ್ದಲ್ಲಿ ಯಾರು ಬಾಂಬ್ ಸ್ಫೋಟ ಮಾಡಿ ಕೊಟ್ಟಿಲ್ಲ ಅವರು ಪರವಾಗಿ ಮಾತನಾಡ್ತಾರೆ. ಅಂದರೆ ಇವರ ತುಷ್ಟೀಕರಣದ ರಾಜಕಾರಣ ಯಾವ ಹಂತಕ್ಕೆ ಹೋಗಿದೆ ಅಂತನ್ನುವಂಥದ್ದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ಏನೇ ಮಾಡಿದ್ರು ನಮ್ಮ ಪರಿವಾರದ ವಿಚಾರವನ್ನ ದೇಶ ಮತ್ತು ಜನ ಸ್ವೀಕಾರ ಮಾಡ್ತಾರೆ. ಬ್ಯಾಲೆನ್ಸ್ ಕಳ್ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಅವರಿಗೆ ಒಂದು ಒಂದು ಸ್ಪರ್ಧೆ ಮಾಡ್ಲಿಕ್ಕೆ ಒಂದು ಕ್ಷೇತ್ರ ಇಲ್ಲ. ಡೆಸ್ಪರೇಟ್ ಆಗ್ತಾ ಇದ್ದಾರೆ ಡೇ ಬೈ ಡೇ. ಮತ್ತು ಅರ್ಜಿ ಕೊಡಬೇಕು ಅಂತ ಹೇಳಿದ್ರೆ ಯಾವ ಕ್ಷೇತ್ರಕ್ಕೆ ಅರ್ಜಿ ಕೊಡಬೇಕು ಅನ್ನೋ ಕನ್ಫ್ಯೂಷನ್ನಲ್ಲಿದ್ದಾರೆ ಅವರು. ಯಾಕಂದ್ರೆ ಅವರು ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಚಾಮುಂಡಿಯಲ್ಲಿ ಸೋತರು. ಅರ್ಥ ಏನಂತಂದ್ರೆ ಮತ್ತು ಅವರು ಬದಾಮಿಯಲ್ಲಿ ಕೇವಲ ಒಂದೂವರೆ ಸಾವಿರ ಓಟ್ನಿಂದ ಗೆದ್ದರು. ಇದರರ್ಥ ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಸೋಲ್ತಾರೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಭಯ ಕಾಡ್ತಾ ಇದೆ. ಮತ್ತು ಇವತ್ತೇ ತೀರ್ಮಾನ ಮಾಡಬೇಕು ಅಂತ ಶಿವಕುಮಾರ್ ಅವರು ಅವ್ರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಶಿವಕುಮಾರ್ ಅವ್ರಿಗೆ ಇದೇ ಚಾನ್ಸ್ ಬಿಟ್ಟಿದ್ರು, ಎಲ್ಲಿ ಗೆಲ್ಲಲ್ಲ ಯಾರು ಹೇಳ್ತಾರೆ ಹೇಳಿಬಿಡಲಿ ಅಂತೇಳಿ ಇವ್ರು ನಮ್ಮ ಮೂಲೆ ಗುಂಪು ಆಡಬೇಕು ಅಂತ ಶಿವಕುಮಾರ್ ತೀರ್ಮಾನ ಮಾಡ್ಯಾರ. ಅದಕ್ಕೆ ಅರ್ಜಿ ಕೊಡ್ರಿ ಅಂತ ಹೇಳ್ತಾರೆ. ಇವ್ರಿಗೆ ಅರ್ಜಿ ಎಲ್ಲಿಂದ ಕೊಡ್ಬೇಕು? ಆ ಡೆಸ್ಪರೇಟ್ ಆದಂತಹ ಇದರಲ್ಲಿ ನಾನೇ ಅತ್ಯಂತ ಸ್ಟ್ರಾಂಗ್ ಲೀಡರ್ ಬಿಜೆಪಿ ವಿರೋಧ ಮಾಡ್ಲಿಕ್ಕೆ ತೋರಿಸ್ಲಿಕ್ಕೆ ಇಂತಹ ಹತಾಶವಾದಂಥ, ಬಾಲಿಷ್ಯವಾದಂಥ, ಅಪ್ರಬುದ್ಧವಾದಂಥ ಮತ್ತು ಅತ್ಯಂತ ನಿಷ್ಪ್ರಯೋಜಕವಾದಂಥ ಹೇಳಿಕೆಯನ್ನು ಸಿದ್ದರಾಮಯ್ಯನವರು ಕೊಡ್ತಾರೆ. ಅವ್ರ ಬಗ್ಗೆ ನನಗೆ ಕನಿಕರ ಇದೆ. ಅವರು ಪ್ರಜಾಪ್ರಭುತ್ವದಲ್ಲಿ ಇರುವಂತಹದ್ದು ಎರಡೇ, ಒಂದು 25 ವರ್ಷ ಆಗಿರಬೇಕು ಮತ್ತು ಅವರು ಅವರ ಅಂದರೆ ಭಾಷೆಯಲ್ಲಿ ನಾನು ಸಾಂವಿಧಾನಿಕ ಭಾಷೆಯಲ್ಲಿ ಅದನ್ನು ಕನ್ನಡದಲ್ಲಿ ಸರಳ ಭಾಷೆಯಲ್ಲಿ ಹೇಳಿದ್ರೆ ಉಚ್ಚರಿಸಬಾರ್ದು. ಚುನಾವಣೆ ಹಿಂದಕ್ಕೆ ಅವರಿಗೆ ಈ ದೃಷ್ಟಿಯಿಂದ ಅರ್ಹತೆ ಇದೆ. ಆದರೆ 75 ವರ್ಷಗಳ ಕಾಲ ರಾಜಕಾರಣವನ್ನು ಮಾಡಿ ಮುಖ್ಯಮಂತ್ರಿ ಆಗಿ ಸೋತಂಥವರು ಅಟ್ಲೀಸ್ಟ್ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು, ನಮ್ಮ ಘನತೆ ಗೌರವ ತಕ್ಕಂತೆ ಮಾತಾಡಬೇಕು ಅಂತ ಅಷ್ಟೇ ಸಲಹೆ ಕೊಡ್ತೀನಿ. ಕೇಂದ್ರದ ಬಿಜೆಪಿ ನಾಯಕರು ನೀಡಿದ ಸೂಚನೆ ಸಲಹೆಗಾರ ಸಿಎಂ ಪಾಲಿಸ್ತಾ ಇಲ್ಲ ಅಂತ ಯತ್ನ ಅವರು ಹೇಳ್ತಾರೆ. ಸಂಪುಟ ವಿಸ್ತರಣೆ ಮಾಡಿ ಅಂತ ಹೇಳಿದ್ದಾರೆ. ಪಂಚಮ ಸಾಲಿ ಸಮುದಾಯಕ್ಕೆ ಮೀಸಲಾತಿ ಕೊಡಂದಿದ್ದಾರೆ. ಎಲ್ಲ ನೋಡಿ, ಯಾರು ಯಾರಿಗೆ ಏನು ಸೂಚನೆ ಕೊಟ್ಟಾರ ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಮಧ್ಯೆ ಮಾತುಕತೆ ನಡೆದಿದ್ದು ಅವ್ರು ಏನ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಅವರು ನನಗೆ ಗೊತ್ತಿರೋ ಮಟ್ಟ ನನಗೆ ಬೊಮ್ಮಾಯಿ ಅವರು ಈ ವಿಷಯದಲ್ಲಿ ಮಾತನಾಡಿದ್ದಾರೆ. ನಾ ಖಂಡಿತವಾಗಿಯೂ ಕೊಡ್ತೇನೆ. ಅದಕ್ಕೆ ಸೂಕ್ತವಾದಂತ ವಿಚಾರ ಮಾಡಿ ಪ್ಲಾನ್ ಮಾಡಿ ಎಂದೂ ಯಾರಿಗೂ ತೊಂದರೆ ಆಗಲಾರದಂತೆ ಮತ್ತು ಕಾನೂನಿನ ಸಂವಿಧಾನದ ನಿಬಂಧನೆಯಲ್ಲಿ ಸರಿಯಾಗಿ ಕೂಡುವಂತೆ ಮಾಡಿ ನಾನು ಮಾಡ್ತೀನಿ. ಇಟ್ ಈಸ್ ಮೈ ಪ್ರಾಮಿಸ್ ಅಂತ ನಾನು ಅವ್ರ ಜೊತೆ ಅವ್ರ ಜೊತೆಗೆ ಮಾತುಕತೆ ಆದ ನಂತರ ಮುಖ್ಯಮಂತ್ರಿಗಳು ನಮಗೂ ಫೋನ್ ಮಾಡಿ ಇದನ್ನು ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಮಾತನ್ನು ಒಪ್ಪಿಕೊಳ್ಳ್ರಿ ಮತ್ತು ಸ್ವಲ್ಪ ಅವರ ಆಲ್ರೆಡಿ 4-6 ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. ಇನ್ನೊಂದು 2 ಹೆಜ್ಜೆ ಇದೆ, ಅದನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಭರವಸೆ ಕೊಟ್ಟಾರೆ. ದಯವಿಟ್ಟು ಅವ್ರನ್ನ ನಂಬಬೇಕು ಅಂತ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.